ನನ್ನ ಹೆಸರು ಹೇಮಲತಾ ಎಂ ಆರ್ ಅಂತ, ಎಸ್ ಡಿ ಎಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಳ್ತಂಗಡಿಯ ಹೆಚ್ ಎಂ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಕೂಲಿಗೇನೆ ಒಂದು ರ್ಯಾಂಕ್ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದೆ, ಏನು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಒಂದು ಸಣ್ಣ ಕ್ಲಾಸಿಂದ ಸಹ ತುಂಬ ನಮ್ಮ ಪೆಟ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು. ಅವನನ್ನು ಯಾವುದೇ ಇವೆಂಟಿಗೆ ಕಳಿಸಿದ್ರು ನಮಗೆ ಒಂದು ಆ ಪ್ರೈಸ್ ಕನ್ಫರ್ಮ್ ಇರ್ತಿತ್ತು ಯಾವಾಗಲೂ ಸರ್. ಮಾರ್ಕ್ಸ್ ಇರ್ಬೋದು ಅಥವಾ ನಾವು ಒಂದು ಸ್ಪೀಚ್ ಇರ್ಬೋದು, ಯಾವುದು ಅದು ಇಂಗ್ಲೀಷ್ ಅಥವಾ ಹಿಂದಿ ಕನ್ನಡ ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, ಬಟ್ ಅವನು ಯಾವುದೇ ಹೋದ್ರೂ ಸಮೇತ ಅವ್ನು ಬೀಟ್ ಮಾಡಿ ಒಂದು ಪ್ರೈಸ್ ತೊಗೊಂಡೇ ಬರ್ತಿದ್ದ ಸ್ಕೂಲಿಗೆ. ಹಾಗಾಗಿ ಅವನದ್ದು ಹೋಪ್ಸ್ ಇತ್ತು ಈ ವರ್ಷ ಗ್ಯಾರಂಟಿ ನಮಗೆ ಬರುತ್ತೆ ಅಂತ. ಅವನ ಹಾಗೆ ಹೇಳ್ತಿದ್ದ 625 ಬರ್ಬೋದು, ಒಂದು ಮಾರ್ಕ್ ಏನಾದ್ರು ಸ್ವಲ್ಪ ಆಚೆ ಈಚೆ ಇದ್ರೆ ಹುಟ್ಟಿದೆ, ಇಲ್ಲದಲ್ಲ ಅರ್ಧ ಮಾರ್ಕರ್ ಹೋಗ್ಬೋದು ಅಷ್ಟೇ ಅಂತ. ಹಾಗೆ ಬಂದಿದ್ರೆ ಇನ್ನೂ ಖುಷಿ ಆಗ್ತಿದೆ. ಆದರೆ ಇದು ಬಂದಿರೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ಸ್ಟೂಡೆಂಟ್ 12 ವರ್ಷ ನಮ್ಮ ಸ್ಕೂಲಲ್ಲಿ ಓದಿದ್ದಾನೆ, ನಮ್ಮ ಸ್ಕೂಲಿನ ಹೆಸರನ್ನು ಸಹ ಎತ್ತರಕ್ಕೆ ಏರಿಸಿದ್ದಾನೆ ಅಂತ ಹೇಳಿಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಎಸ್ ಡಿ ಎಂ ಅಲ್ಲಿ ಪೆಟ್ಟು ತಿನ್ನದ ಸ್ಟೂಡೆಂಟ್ ಅಂದ್ರೆ ಇವನೇನು? ಶೋರ್ ಶೋರ್, ಖಂಡಿತ ತುಂಬ ಮಕ್ಕಳಿದ್ದಾರೆ. ಹಾಗೆ ಬೇರೆ ಟೀಚರ್ಸ್ನವರೆಲ್ಲ ಯಾವ ರೀತಿ ಇವನ ಬಗ್ಗೆ ಎಲ್ಲರಿಗೂ ಹಾಗೆ, ಅವನು ತುಂಬ ಒಬೀಡಿಯಂಟ್. ಯಾವುದೇ ಕಾರಣಕ್ಕೆ ಯಾವುದ್ರಲ್ಲಿ ಯಾವುದು ಸಹ ಮಿಸ್ಟೇಕ್ ಆಗಲಿ ಏನಿದ್ರು ಸಮೇತ ಅವನಿಗೆ ಡೌಟ್ ಇದ್ರೆ ಡೌಟ್ ಕೇಳ್ತಿದ್ದ, ಕ್ಲಿಯರ್ ಮಾಡ್ಕೊಳ್ತಿದ್ದ. ಅವನ ಹಾರ್ಡ್ ವರ್ಕ್, ಅವನ ಡೈಲಿ ರುಟೀನ್ ವರ್ಕ್ ಏನಿದೆ ಅದನ್ನು ಅವನೇ ಮಾಡ್ತಿದ್ದ, ಯಾರು ಹೇಳಬೇಕಾಗಿಲ್ಲ ಏನಿಲ್ಲ. ನೀವಾಗಲೇ ಹೇಳಿದ ಹಾಗೆ ತುಂಬಾ ಯಾವ್ದಾದ್ರು ಒಂದು ಪ್ರೈಸ್ ಹೋದ್ರೆ ತರ್ತಿದ್ದ. ಹೌದು ಖಂಡಿತ. ತುಂಬಾ ನಿಮ್ಗೆ ಅಂತದ್ದೊಂದು ಬಂದ ಪ್ರೈಸ್ ಯಾವುದು? ಪ್ರತಿಭಾ ಕಾರಂಜಿಯಲ್ಲಿ ಅಂತ ಅವನು ಪಾರ್ಟಿಸಿಪೇಟ್ ಮಾಡಿದಾಗಿಂದ ಸಾಧಾರಣ 3rd 4th ಇಂದ ಮಾಡ್ತಾ ಇದ್ದಾನೆ. ಅವತ್ತಿಂದ ಇವತ್ತಿನ ಮೊನ್ನೆವರೆಗೂ ಸಮೇತ ಅವನೇ ಪ್ರೈಸ್ ಹೊಡ್ಕೊಂಬಂದಿದ್ದಾನೆ, ಯಾರಿಗೂ ಬಿಟ್ಕೊಂಡಿಲ್ಲ. ಅವನು ಕ್ಲಾಸಿಕಲ್ ಮತ್ತೆ ಸ್ಪೀಚ್ ಕೊಡ್ತಾ ಇದ್ದ, ಕನ್ನಡ ಹಿಂದಿ ಇಂಗ್ಲಿಷ್ ಯಾವುದು ಸಹ ಒಂದೊಂದು ವರ್ಷ ಚೇಂಜ್ ಮಾಡಿದ್ರೂ ಸಹ ಅದರಲ್ಲಿ ಪ್ರೈಸ್ ಬರ್ತಾ ಇತ್ತು. ಎರಡೆರಡು ಇವೆಂಟ್ ಪಾರ್ಟಿಸಿಪೇಟ್ ಮಾಡಿದ್ರು ಸಹ ಅವನಿಗೆ ಪ್ರೈಸ್ ಬರ್ತಾ ಇತ್ತು. ಹೌದು, ಮತ್ತೆ ಸ್ಟೇಟ್ ಲೆವೆಲಲ್ಲಿ ಲಾಸ್ಟ್ ಇಯರು ಅವನು ಪಾರ್ಟಿಸಿಪೇಟ್ ಆನ್ಲೈನಲ್ಲೆಲ್ಲ ಮಾಡಿಕೊಂಡು ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಮಾಡಿದ್ದಾನೆ ಸೈನ್ಸ್ ಕ್ವಿಝ್ ಅಲ್ಲಿ. ಈಗ ಇವನ ಬ್ಯಾಚ್ ಅಲ್ಲಿರುವ ಇವನೊಟ್ಟಿಗೆ ಇರುವ ಇವನ ಫ್ರೆಂಡ್ಸ್ ಎಲ್ಲ ಇವನಿಂದ ಜೋರ್ ಇರ್ತಿದ್ರ ಅಥವಾ ಪಾಪ ಇರ್ತಿದ್ರ, ಇವನಿಗೆ ಸಪೋರ್ಟ್ ಮಾಡ್ತಿದ್ರ? ಇವನ ಫ್ರೆಂಡ್ಸ್ ಎಲ್ಲ ಒಂದೇ ತರ, ಇವನ ನೇಚರ್ ಇದ್ದ ಹಾಗೇನವ್ರೆ. ಅವ್ನು ಮತ್ತೆ ಎಲ್ಲರೊಟ್ಟಿಗೂ ಮಿಂಗಲ್ ಆಗ್ತಿದ್ದ, ಜೋರಿನೊರೊಟ್ಟಿಗೂ ಇರ್ತಿದ್ದ, ಪಾಪದೊರೊಟ್ಟಿಗೆ. ಮತ್ತೇನಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಯಾರು ಸಹ ಅಂತ ನೋಡ್ತಿರ್ಲಿಲ್ಲ, ಎಲ್ಲರಿಗೂ ಟೀಚ್ ಮಾಡ್ತಿದ್ದ, ಹೇಳ್ತಿದ್ದ, ಅವ್ರು ಡೌಟ್ ಕ್ಲಿಯರ್ ಮಾಡ್ತಿದ್ದ. ಅವನ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಮಾಡ್ತಾರೆ, ಇವತ್ತು ತುಂಬಾ ಹೊಗಳ್ತಿದ್ದೀವಿ. ಇಲ್ಲ, ಅವನನ್ನು ಯಾವಾಗ್ಲೂ ಹಾಗೇ ಮಾತಾಡ್ತಿದ್ದ ಅದು. ಹಾಗೆ ನನ್ನ ಸರ್ಗೆ ಅವ್ರ ಅಪ್ಪ ಅಮ್ಮನಿಗೂ ಹಾಗೆ ಏನಾದ್ರು ಒಂದು ಕಾಂಪಿಟೇಷನ್ ಹೋಗೋ ಮುಂಚೆ ನಾನು ಕೇಳೋದು, ಹೀಗೆ ಉಂಟು ಅವನ್ನ ಕಳಿಸ್ತೇನೆ, ತೊಂದರೆ ಇಲ್ಲಲ್ಲ, ಪ್ರಾಬ್ಲಮ್ ಆಗ್ತದ ಅಂತೇಳಿ. ಯಾಕಂದ್ರೆ ಅವನು ಅಷ್ಟು ಯಾರ ಹತ್ರ ಹೇಳುದಿಲ್ಲ, ಎಂತ ಇದ್ರು ಸಮೇತ ಒಂದು ಪರ್ಮಿಷನ್ ಕೇಳಿಯೇ ಮಾಡುವಂತ ಅವನು. ಹಾಗೆ ಅದಕ್ಕೆ ಅವ್ರ ಹತ್ರ ಪರ್ಮಿಷನ್ ಫಸ್ಟ್ ಕೇಳಿ ಅವ್ರಿಗೆ ಹೋಗಿ ಕೇಳಿದ್ಮೇಲೆ ಇವನ ಕರೆದು ಹೇಳುದು, ಹೀಗೆ ಉಂಟು ನೀನು ಹೋಗ್ಬೇಕು ಅಂತೇಳಿ. ಹಾಗೆ ಇನ್ನು ನೆಕ್ಸ್ಟ್ ದಿನ SSLC ಮಕ್ಕಳ ಹತ್ರ ನೀವು ಏನಾದ್ರು ಅವರಿಗೆ ಉದಾಹರಣೆ ಕೊಟ್ಟು ಇವನನ್ನು ಮಾತಾಡುದಿದ್ರೆ ಅಥವಾ ಮಕ್ಕಳಿಗೆ ಹೇಳುದಿದ್ರೆ ಏನು ಹೇಳ್ತೀವಿ? ನಾವು ಅಂತೆ ಅವನದು ಒಂದು ಕ್ವಾಲಿಟಿ, ಅವನ ಸ್ಟಡಿ ಮೆಟ್ ಒಂದು ಪ್ಯಾಟರ್ನ್ ಏನಿದೆ ಅದನ್ನೊಂದು ಮಾಡ್ಕೊಂಬಂದ್ರೆ ಒಳ್ಳೆ. ಅಂದರೆ ಮೆಂಟಲ್ ಸ್ಟ್ರೆಸ್ ತೊಗೊಳ್ತಿರ್ಲಿಲ್ಲ, ಡೈಲಿ ಅಪ್ ಟು ಡೇಟ್ ವರ್ಕ್ ಮಾಡ್ತಿದ್ದ, ಹಾಗೆ ಸ್ಟ್ರೆಸ್ ಇಲ್ಲದೆ ಈಸಿಯಾಗಿ ಮಾಡ್ತಿದ್ದ. ಅವ್ನು ಯಾವ ಥರ ಕ್ವಶನ್ ಕೊಟ್ಟು ಕೂಡ ಸಾಲ್ವ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದ. ಹಾಗೆ ಇದ್ದರೆ ಒಳ್ಳೆಯದು, ಒಂದು ಮಕ್ಕಳು ಸ್ಟ್ರೆಸ್ ತೊಗೋಬಾರ್ದು, ಲೈವ್ಲಿಯಾಗಿ ಇದ್ದುಕೊಂಡು ಎಂಜಾಯ್ ಮಾಡ್ಕೊಂಡು ಓದಿದರೆ ಸ್ಕೋರ್ ಮಾಡ್ಬೋದು ಅಂತ ಇವನೇ ಉದಾಹರಣೆ. ಹಾಗೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿತ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.